ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಆಧಾರದ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ನಾವು ಐದನೆಯ ತರಗತಿಯ ಕನ್ನಡ ವಿಷಯದ ಪಾಠ ನಾಲ್ಕು ಸುಳ್ಳು ಹೇಳಬಾರದು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳು ಮತ್ತು ವ್ಯಾಕರಣಾಂಶಗಳನ್ನು ನೋಡ್ತಾ ಸಾಗೋಣ ಬನ್ನಿರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಪುತಲಿಬಾಯಿ ಅವರು ಗಾಂಧೀಜಿಯವರನ್ನು ಏನೆಂದು ಕರೆಯುತ್ತಿದ್ದರು ಪುತಲಿಬಾಯಿ ಅವರು ಗಾಂಧೀಜಿಯವರನ್ನು ಪ್ರೀತಿಯಿಂದ ಮೋನು ಪಾಪು ಎಂದು ಕರೆಯುತ್ತಿದ್ದರು ಪುತಲೀಬಾಯಿಯವರ ವೃತದ ನಿಯಮವೇನು ಪುತಲಿಬಾಯಿ ಅವರ ಋತದ ನಿಯಮ ಸೂರ್ಯೋದಯವನ್ನು ನೋಡಿ ಊಟ ಮಾಡಬೇಕೆಂಬುದು ಮೂರನೆಯ ಪ್ರಶ್ನೆ ಮೋನು ಪಾಪು ಏನೆಂದು ಆಶೆಪಡುತ್ತಿದ್ದರು ಋತದ ದಿನಗಳಲ್ಲಿ ತಮ್ಮ ತನ್ನ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಆಶೆಪಡುತ್ತಿದ್ದರು ಮಕ್ಕಳಿಬ್ಬರಿಗೂ ಏಕೆ ನಾಚಿಕೆ ಉಂಟಾಯಿತು ಇಂತಹ ಒಳ್ಳೆಯ ಅಮ್ಮನಿಗೆ ಸುಳ್ಳು ಹೇಳಿದೆವಲ್ಲ ಎಂದು ನಾಚಿಕೆ ಉಂಟಾಯಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪುತಲಿಬಾಯಿ ಅವರು ಚಾತುರ್ಮಾಸದಲ್ಲಿ ಯಾವ ರೀತಿ ಉಪವಾಸ ವೃತ್ತವನ್ನು ಆಚರಿಸುತ್ತಿದ್ದರೂ ವಿವರಿಸಿ ಪುತಲಿಬಾಯಿ ಅವರು ಚಾತುರ್ಮಾಸದಲ್ಲಿ ಇಡೀ ದಿನ ಉಪವಾಸ ಮಾಡುತ್ತಿದ್ದರು ಮೂರನೆಯ ದಿನ ಸೂರ್ಯೋದಯವನ್ನು ಮಾರನೆಯ ದಿನ ಸೂರ್ಯೋದಯವನ್ನು ಅಂದರೆ ಸೂರ್ಯನನ್ನು ನೋಡಿ ನಮಸ್ಕರಿಸಿ ಊಟ ಮಾಡುತ್ತಿದ್ದರು ಸೂರ್ಯ ಕಾಣದೇ ಹೋದರೆ ಅಂದು ಉಪವಾಸ ಮುಂದುವರಿಯುತ್ತಿತ್ತು ಈ ಋತುವನ್ನು ಅತ್ಯಂತ ನಿಷ್ಠೆಯಿಂದ ಮಾಡುತ್ತಿದ್ದರು ಮೋನೋ ಪಾಪು ಮುತ್ತರಲಿತ ಅಮ್ಮನಿಗೆ ಸುಳ್ಳು ಹೇಳಲು ಕಾರಣವೇನು ಒಮ್ಮೆ ಮೋನುವಿಗೆ ಐದು ವರ್ಷ ತುಂಬಿದ ಅವನ ಹುಟ್ಟು ದಿನ ಹುಟ್ಟಿದ ದಿನ ಚಾತುರ್ಮಾಸದ ಋತುದ ದಿನ ಎರಡು ದಿನದಿಂದ ಅವರ ಅಮ್ಮನಿಗೆ ಜ್ವರ ಬರುತ್ತಿದ್ದು ಹಿಂದಿನ ರಾತ್ರಿ ವೈದ್ಯರು ಕಷಾಯ ಕುಡಿಸಿ ಮಾರನೆಯ ದಿನ ಸ್ವಲ್ಪವಾದರೂ ಊಟ ಮಾಡಲೇಬೇಕು ಎಂದು ಹೇಳಿದ್ದರು ಆದರೆ ಅವರ ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡುತ್ತಿರಲಿಲ್ಲ ಅವರಮ್ಮ ಊಟ ಮಾಡದೆ ಕಷ್ಟಪಡುವುದನ್ನು ನೋಡಲಾರದೆ ಸುಳ್ಳು ಹೇಳಿದರು ಮಕ್ಕಳಿಗೆ ಬುದ್ಧಿ ಕಲಿಸಲು ಅಮ್ಮ ಮಾಡಿದ ಉಪಾಯವೇನು ಮಕ್ಕಳು ಸುಳ್ಳು ಹೇಳಿದ್ದು ತಪ್ಪು ಎಂದು ತಿಳಿದ ಅವರು ತಾಯಿ ಅತ್ಯಂತ ದುಃಖದಿಂದ ಮಕ್ಕಳಿಗೆ ನೋಡಿ ಮಕ್ಕಳೇ ನೀವು ಸೂರ್ಯನನ್ನು ನೋಡಿದ್ದು ನಿಜವಾದರೆ ನಿಮ್ಮ ಬಲಗೈಯಿಂದ ನೋಡಿಲ್ಲವಾದರೆ ಎಡಗೈಯಿಂದ ನನ್ನ ಕೈಯನ್ನು ಮುಟ್ಟಿ ನಾನು ಕಣ್ಣು ಮುಚ್ಚಿಕೊಂಡು ಇರುತ್ತೇನೆ ನನಗೆ ನೀವು ಯಾವ ಕೈಯಿಂದ ಮುಟ್ಟಿದ್ದೀರೋ ಗೊತ್ತಾಗುತ್ತಿಲ್ಲ ಆದರೆ ನನ್ನ ಒಳ್ಳೆಯ ಮಕ್ಕಳು ಸುಳ್ಳು ಹೇಳುವುದಿಲ್ಲ ಎಂಬ ನಂಬಿಕೆ ಇದೆ ಎಂದು ಕಣ್ಣುಮುಚ್ಚಿ ಕುಳಿತರು ಮಕ್ಕಳು ತಾಯಿಯ ಕೈಯನ್ನು ಮುಟ್ಟಲೇ ಇಲ್ಲ ಇಂತಹ ಒಳ್ಳೆಯ ಅಮ್ಮನಿಗೆ ತಾವು ಸುಳ್ಳು ಹೇಳಿದೆಯಲ್ಲ ಎಂದು ಪಶ್ಚಾತ್ತಾಪಪಟ್ಟರು ನಂತರ ಅಮ್ಮ ಮಕ್ಕಳೇ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಅಂದಾಗ ಹಾಗೆ ಆಗಲೆಂದು ಶಪಥ ಮಾಡಿದರು ಈ ರೀತಿ ಅಮ್ಮ ತಮ್ಮ ಉಪಾಯದಿಂದ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸಿದರು ಹೊಂದಿಸಿ ಬರೆಯಿರಿ ಚಾತುರ್ಮಾಸ ಉಪವಾಸ ವೃಥ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಉದಯ ಶಪಥ ಪ್ರತಿಜ್ಞೆ ಎಷ್ಟೇ ಕಷ್ಟು ಬಂದರೂ ಸುಳ್ಳು ಹೇಳಬಾರದು ಕೈ ಮುಟ್ಟಲು ನಾಚಿಕೆ ಉಂಟಾಯಿತು ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಬೇಸರವ ಕಪ್ಪು ಮೋಡಗಳು ಸೂರ್ಯನನ್ನು ಕೈ ಮುಟ್ಟಲು ಸೊ ಸ್ನೇಹಿತರೆ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು